ಆರ್ಸಿಬಿ ತಂಡಕ್ಕೆ ABD ಎಂಟ್ರಿ. ಈ ಒಂದು ನ್ಯೂಸು ಬೆಳಗ್ಗೆಯಿಂದ ವೈರಲ್ ಆಗ್ತಾನೆ ಇದೆ. ನಮ್ಮ ತಂಡಕ್ಕೆ ABD ಅವರು ಬರ್ತಾ ಇದ್ದಾರಾ? ಎಸ್ ಅಂತಾನೆ ಹೇಳ್ತೀನಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೇ 22 RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಲಿಮಿನೇಟರ್ ಪಂದ್ಯ ನಡೆಯುತ್ತೆ. ಈ ಒಂದು ಮ್ಯಾಚ್ಗೆ ನಮ್ಮ ABD ವಿಲರ್ಸ್ ಅವರು ಬರ್ತಾ ಇದ್ದಾರೆ. RCB ತಂಡಕ್ಕೆ ಆಡೋದಿಲ್ಲ, RCB ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ. ABD ವಿಲರ್ಸ್ ಅವರು ಸೌತ್ ಆಫ್ರಿಕಾದಿಂದ ಮುಂಬೈಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಅವರು ಹೇಳಿದ್ದಾರೆ ಒಂದು ಇಂಟರ್ವ್ಯೂ ಮೂಲಕ. ನನಗೆ ಸಖತ್ ಇಷ್ಟ ಆಗುತ್ತೆ ಮುಂಬೈಗೆ ಬರೋದಕ್ಕೆ. ನಾನು ಯಾಕೆ ಬಂದಿದ್ದೀನಪ್ಪ ಅಂದರೆ RCB ತಂಡ ನಾಕೌಟ್ಗೆ ಕ್ವಾಲಿಫೈ ಆಗಿದೆ. ನಮ್ಮ RCB ತಂಡ ಗೆಲ್ಲಬೇಕು, ನಾನು RCB ತಂಡಕ್ಕೆ ಸಪೋರ್ಟ್ ಮಾಡ್ತೀನಿ, ಗೋ RCB ಅಂತ ಹೇಳಿಕೆ ಕೊಟ್ಟಿದ್ದಾರೆ. ABD ವಿಲರ್ಸ್ ಅವರು ಇಂಡಿಯಾಗೆ ಬಂದಿದ ತಕ್ಷಣ ಅವರ ಫೋಟೋಗಳು ವೈರಲ್ ಆಗೇ ಆಗುತ್ತೆ. ಅದೇ ಥರ ಈ ಒಂದು ಫೋಟೋಗಳು ವೈರಲ್ ಆಗ್ತಾನೆ ಇದೆ. ABD ವಿಲರ್ಸ್ ಅವರು ಸೌತ್ ಆಫ್ರಿಕಾದಿಂದ ಇಂಡಿಯಾಗೆ ಬಂದಿದ್ದಾರೆ, ನಮ್ಮ RCB ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ, RCB ಜೆರ್ಸಿ ಹಾಕ್ಕೊಂಡು RCB ಡಗೌಟಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಆದರೆ ಆಡೋದಿಲ್ಲ, ನಿಮಗೆ ಗೊತ್ತಿದೆ. ABD ವಿದಾಯ ಕೊಟ್ಟು ಸುಮಾರು ವರ್ಷಗಳಾಯಿತು. IPL 2024 ಪ್ರಮುಖ ಪಂದ್ಯ ಇವತ್ತು ನಡೀತಿದೆ, KKR ವರ್ಸಸ್ SRH. ಈ ಒಂದು ಮ್ಯಾಚು ಕೂಡ ಸಖತ್ ಇಂಪಾರ್ಟೆಂಟು. ಗೆದ್ದವರು ಸ್ಟ್ರೈಟ್ ಅವೇ ಫೈನಲ್ಗೆ ಹೋಗ್ತವ್ರೆ, ಸೋತವರು ಕ್ವಾಲಿಫೈಯರ್ 2 ಆಡಬೇಕಾಗುತ್ತೆ. ಎಲಿಮಿನೇಟರಲ್ಲಿ ಯಾರು ಗೆಲ್ತಾರೋ ಅವರು ಕ್ವಾಲಿಫೈಯರ್ 2 ಆಡ್ತಾರೆ. ನಮ್ಮ RCB ತಂಡ ಮೇ 22 ಮ್ಯಾಚ್ನ ಆಡ್ತಾರೆ, RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡ ಸಖತ್ ವೀಕ್ ಆಗಿ ಕಾಣಿಸ್ತಿದೆ, ನಮ್ಮ RCB ತಂಡ ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ, ಎಲಿಮಿನೇಟರ್ ಪಂದ್ಯದಲ್ಲಿ RCB ಗೆಲ್ಲುತ್ತಾ ಅಥವಾ RR ಗೆಲ್ಲುತ್ತಾ ಅಂತ. RCB ತಂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಅಂದರೆ ನಮ್ಮ RCB ತಂಡ ಗೆಲ್ಲಲೇಬೇಕು. ABD ವಿಲರ್ಸ್ ಅವರು RCB ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಸೌತ್ ಆಫ್ರಿಕಾದಿಂದ ಬಂದಿದ್ದಾಗಿದೆ. RCB ತಂಡ ಜೆರ್ಸಿ ಹಾಕೊಂಬಂದು ಕೂತ್ಕೊಂಡು ಚಿಯರ್ ಮಾಡ್ತಾರೆ. ABD ಗೇಮ್ ಪ್ಲಾನ್ ವರ್ಕ್ ಆದರೆ ನಮ್ಮ RCB ತಂಡ ಗೆದ್ದೇ ಗೆಲ್ಲುತ್ತೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.